ನನ್ನ ಪ್ರಯಾಣದಲ್ಲಿ ದ್ವಾರಕೀಶವ್ರದ್ದು ಒಂದು ಅರ್ಧ ಭಾಗ ಇದೆ. ಯಾಕೆಂದರೆ ನಾನು ಇವನಿಗಿಂತ ಮುಂಚೆ ಅವ್ರ ತೊಡೆ ಮೇಲೆ ಕೂತು ಬೆಳೆದವ್ನು. ನಾನು ಈಶ್ವರಿ ಪ್ರೊಡಕ್ಷನ್ಸ್ ಆಫೀಸಿಗೆ ಬಂದಾಗ ಇಟ್ ಮೈಟ್ ಬಿ ನನಗೆ ಕನಸು ಕಾಣೋದಕ್ಕೆ ಅವರು ಕೂಡ ಒಂದು ಕಾರಣ ಆಗಿರ್ಬೋದು, ಒಳಗೆ ಗೊತ್ತಿಲ್ಲದೆ ಆಗಿರ್ಬೋದೇನೋ. ಫಸ್ಟ್ ಸಿಂಗಾಪುರ್ ರಾಜಕುಳ್ಳ ಸಿನಿಮಾಗೆ ನಾನು ಫಸ್ಟ್ ಸಿಂಗಾಪುರ್ ಹೋಗಿದ್ದು, ಅವ್ರ ಸಿನಿಮಾ ನಾನು ಶೂಟಿಂಗ್ ಹೋಗಿದ್ದೆ ಅವಾಗ ಚಿಕ್ಕ ಹುಡುಗ ನಾನು. ಆವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ ತೆಂಗಿನಕಾಯಲ್ಲಿ ಹೂವು ಸಿಕ್ಕಿದ್ದು ಆವಾಗಲೇ ನನಗೆ ಫಸ್ಟ್ ಸಿಂಗಾಪುರ್ ಪಿಕ್ಚರ್ ಹೋದಾಗಲೇ. ಏನಂದರೆ ಕರ್ನಾಟಕ ಮ್ಯಾಪಲ್ಲಿ ಒಂದು ಹುಳಿ ಗರ್ಸೋದು ಇವರೇ, ನೋಡಿರ್ಬೇಕು ನೀವು ಮ್ಯಾಪ್ನ ಅಲ್ವಾ. ಅವ್ರು ಇದ್ದಿದ್ದು ಇಷ್ಟೇ, ಆದರೆ ಅವ್ರ ಕನಸು ಮಾತ್ರ ಅಷ್ಟು ಎತ್ತರಕ್ಕಿತ್ತು ಯಾವಾಗಲೂ. ಒಂದು ಇವಾಗ ಅವ್ರು ನೋಡಿದಾಗ ಅನಿಸಿದ್ದು ಎಷ್ಟೇಕೆನೆ ಪೀಸ್ಫುಲ್ ಸ್ಲೀಪ್, ಆರಾಮಾಗಿ ಮಲಗಿದ್ದು ಎಷ್ಟೇಕೆನೆ ಪೀಸ್ಫುಲ್ ಸ್ಲೀಪ್. ಕನಸು ಕಾಣೋದನ್ನು ಹೇಳ್ಕೊಟ್ಟೊಬ್ಬ ವ್ಯಕ್ತಿ ಅಂದರೆ ಇಷ್ಟೇ ಇದ್ದರು ಅವ್ರು ನೋಡೋಕೆ ಇಷ್ಟೇ ಇದ್ರಲ್ವ, ಬಟ್ ಕನಸು ಎಷ್ಟು ಎತ್ತರ ಇತ್ತು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋವಂಥ ವಿಷಯ. ಇವತ್ತು ಈಸ್ ಎನ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಸಿನಿಮಾ ಇಂಡಸ್ಟ್ರಿ ಟು ಡ್ರೀಮ್. ನಮಗಿಂತ ಮುಂಚೆ ಕನಸು ಕಂಡವ್ರು ಅವರೆಲ್ಲ, ನಾವೆಲ್ಲ ಏನಾರು ಅದೆಲ್ಲ ಆಮೇಲೆ ಬಂದಿದ್ದು. ಒಟ್ಟಿನಲ್ಲಿ ನಮಗೆ ನಮ್ಮ ಕುಟುಂಬಕ್ಕೆ ಈಶ್ವರಿ ಸಂಸ್ಥೆಗೆ ತುಂಬ ಒಡನಾಟ ಇದೆ ಅವ್ರಿಗೆ. ಇವ್ರ ಮಕ್ಕಳಂಗೆ ನಾನು ಅವ್ರು ನಾನು ಯಾವತ್ತೂ ಕರಿತಾ ಇದ್ದಿದ್ದು ಎನ್ನಮ್ಮ ರವಿ ಅಂತ ಕರೆಯೋರು. ಆ ಥರ ಈ ಥರ ಯಾರೂ ಕರಿತಿರಲಿಲ್ಲ ನಮಗೆ, ಅವರೊಬ್ಬರು. ಈಗ ಆ ಮಾತಿಲ್ಲ ನಮಗೆ ಅಷ್ಟೇ. ಇವಾಗ ಒಟ್ಟಿನಲ್ಲಿ ಲೆಟ್ ಹಿಮ್ ರೆಸ್ಟ್ ಇನ್ ಪೀಸ್. ಜೊತೆಯಲ್ಲಿದ್ವಿ ಎಲ್ಲರೂ, ಇಟ್ಸ್ ಅ ಪಾರ್ಟ್ ಆಫ್ ದಿ ಇಂಡಸ್ಟ್ರಿ ಅಲ್ವಾ. ಅವ್ರ ಫಸ್ಟ್ ಪಿಕ್ಚರು ಕುಲ್ಲಾ ಏಜೆಂಟ್ 000 ಹೀರೋವಾಗಿ ಮಾಡಿದ ಸಿನಿಮಾ ಎಲ್ಲ ಈಶ್ವರಿ ಪ್ರೊಡಕ್ಷನ್ಸೇ ಡಿಸ್ಟ್ರಿಬ್ಯೂಟರ್ಸ್. ಮೇಯ್ನ್ ಪಾರ್ಟ್ ಫಾದರ್ಗೆ ಅವ್ರಿಗೆ ತುಂಬ ಒಡನಾಟ ಆಯಿತು. ಬಹುಶಃ ಆಮೇಲೆ ಹಂಗೆ ಶಿಫ್ಟಾಗಿ ಓಡಾಡ್ಕೊಂಡು ಇದ್ದಿದ್ದ ದಿವ್ಸಗಳು ಗೊತ್ತಲ್ಲ ಅದು. ಬಟ್ ಎಲ್ಲೇ ಆದರೂ ಕೂಡ ಪ್ರೀತಿ ಅಂತೂ ಕಡಿಮೆ ಆಗಿಲ್ಲ ನಮಗೆ ಅವ್ರಿಗೆ. ಅಂದರೆ ಅದು ಯಾವಾಗ ನೋಡಿದ್ರೆ ಅಷ್ಟೇ, ಅವರು ಇವ್ನು ಹೆಂಗೆ ಮಾತಾಡ್ಸೋ ನನ್ನ ಹಂಗೆ ಮಾತಾಡ್ಸೋದವ್ರು. ಅಂದರೆ ನಾನು ಬೆಳೆದಿದ್ದು ಹಂಗೆ, ನಂದೊಂದು ಭಾಗ ನನ್ನ ದೇಹದಲ್ಲಿ ಇವರೆಲ್ಲ ಎಲ್ಲೋ ಒಂದು ಭಾಗ ಅಂಟ್ಕೊಂಡಿದ್ದಾರೆ, ತುಂಬ ಜನ ಅಂಟ್ಕೊಂಡಿದ್ದಾರೆ ಆ ಥರ. ಅದರಲ್ಲಿ ಇವರು ಒಂದು ಭಾಗ. ಅವರು ಸೋಲು ನೀವು ಹೇಳೋದು, ಸೋಲು ನಾವು ಹೇಳೋದೇ ಇಲ್ಲ, ನೀವೇ ಸೋಲು ಸೋಲು ಅಂತ ಹೇಳ್ತೀರ ಪಾಪ, ಹೇಳಿ ಹೇಳಿ ಕುಗ್ಗಿಸ್ಬಿಡ್ತೀರ ಮನುಷ್ಯರನ್ನ. ಸೋಲಲ್ಲ, ದುಡ್ಡಿಂದ ಸೋಲ್ನ ಲೆಕ್ಕ ಹಾಕ್ಲೇಬೇಡಿ. ಯಾವತ್ತು ಮನುಷ್ಯ ಸಾಯೋವರೆಗೂ ಸಿನಿಮಾ ಮಾಡ್ತಾನೆ ಇರ್ತೀವಿ ನಾವೆಲ್ಲ ಅಲ್ವಾ. ಹಾಂ, ಹೋಗುತ್ತೆ ಬರುತ್ತೆ. ಇಲ್ಲ, ನನ್ನ ಹತ್ರ ಅವರು ತುಂಬ ರಸಿಕ ಸಿನಿಮಾ ಆದಮೇಲೆ ನನಗವ್ರು ಜಾಸ್ತಿ ಒಡನಾಟ ಇರಲಿಲ್ಲ. ಡೈರೆಕ್ಷನ್ ಮಾಡಲ್ಲ ನಾನು ಇಟ್ಕೊಂಡೊಂದು ಸಿನಿಮಾ. ಅವರು ಪರದೆಯಿಂದ ರಸಿಕ, ಅವರು ನಾನು ಪರದೆಯಿಂದ ರಸಿಕ. ಅವರು ಅಲ್ಲ ಕೆಲವು ನಿಜಾನ ಹೇಳೋಣ ಇವತ್ತಾದರೂ ಇರಲಿ. ಒಬ್ಬ ವ್ಯಕ್ತಿ ನೋಡಿ ದ್ವಾರಕೀಶ್ ಅಂದ ತಕ್ಷಣ ನಗು ಉಟ್ಕೊಳ್ಳುತ್ತೆ. ಈಸ್ ಎ ವೆರಿ ಗುಡ್ ಕಾಮಿಡಿಯನ್, ನಗಿಸಿದ್ದಾರೆ ಎಲ್ಲರನ್ನು. ಅವರು ಆರಾಮಾಗಿ ಹೊರಟಿದ್ದಾರೆ ಇವಾಗ. ಲೆಟ್ ಇಸ್ ಆಲ್ ಸೆಂಡ್ ಇನ್ ಪೀಸ್ಫುಲ್ ಅಷ್ಟೇ, ದಟ್ ಇಸ್ ವಾಟ್ ಐ ವಿಶ್. ಲೆಟ್ ಇಸ್ ಜರ್ನಿ ಬಿ ಪೀಸ್ಫುಲ್ ಆ್ಯಂಡ್ ರೆಸ್ಟ್ ಇನ್ ಪೀಸ್. ಯಾರು ಅವ್ರು ಯಾವಾಗಲೂ ನಗ್ನಾಗ್ತಾರೆ ಕೊನೆಗಳಿಗೆಯಲ್ಲಿ ಕೂಡ. ನೀವೆಲ್ಲ ಏನು ಸೋಲು ಸೋಲು ಅಂತೀರ, ಅವ್ರು ಸೋತೆ ಅಂತ ಯಾವತ್ತು ಕುಗ್ಗಿರಲಿಲ್ಲ ಅಲ್ವಾ. ಯಾವತ್ತು ಕುಗ್ಗಿ ಏನು ಬೀದಿಗೆ ಏನು ಬರಲಿಲ್ಲ. ಅವ್ರು ಪ್ರಾಡಕ್ಟ್ ಸಿನಿಮಾ ಹೆಂಗಿದ್ರು, ಎಷ್ಟೇ ಇದ್ರು ಅಷ್ಟಲ್ಲಿ ಸಿನಿಮಾ ಮಾಡಬೇಕು ಅಂತ ಇದ್ದವರು ಅವ್ರು ಯಾವಾಗಲೂ. ಅದನ್ನು ನೆನಪಾಗಿ ಇಟ್ಕೊಳ್ಳಿ ಯಾವತ್ತು. ಮನುಷ್ಯನ ಸೋತೆ ನೀನು ಅಂತ ಕುಗ್ಗಿಸ್ಬೇಡಿ ಎಲ್ಲರೂ. ಗೆಲ್ತೀರ ನೀವು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿ ಅಲ್ವಾ. ಗೆಲ್ತೀರ ನೀವು ಅಂತೇಳಿ, ಗೆಲ್ತೀರ ನೀವು ಅಂತೇಳಿ ಅಷ್ಟೇ. ಲೆಟ್ ಹಿಮ್ ಇನ್, ವೈ ಡು ಯು ಪುಟ್ ಹಿಮ್ ಡೌನ್ ಒಂದು ಅಲ್ವಾ. ಲೆಟ್ ಹಿಮ್ ಇನ್ ಅಷ್ಟೇ. ನನಗಂತೂ ನೀವು ಪ್ರತಿ ಸಾರಿ ಸೋಲು ಅಂದ್ರೆ ನನಗೆ ಅರ್ಥನೇ ಆಗಲ್ಲ. ನಿಮ್ಮ ಅಪ್ಪ ಸೋತಿಲ್ಲ ನಡೆಯಲ್ಲ.